ಬಿಬಿಎಂಪಿ ಕಚೇರಿನಲ್ಲಿ ಒಂದು ಕ್ವಾಲಿಟಿ ಕಂಟ್ರೋಲ್ ರೂಮ್ ಇದೆ. ಅಲ್ಲಿ ರೂಟೀನ್ ಮೀಟಿಂಗ್, ಚೀಫ್ ಇಂಜಿನಿಯರು, ಎಕ್ಸಿಕ್ಯೂಟಿವ್ ಇಂಜಿನಿಯರು ಅವರೆಲ್ಲ ಸೇರಿಕೊಂಡು ಮೀಟಿಂಗ್ ಮಾಡ್ತಾ ಇದ್ದಾರೆ ಕ್ವಾಲಿಟಿ ಕಂಟ್ರೋಲ್ ಬಗ್ಗೆ ಮತ್ತು ಮುಂದಿನ ಕೆಲಸ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೋಸ್ಕರ ಮೀಟಿಂಗ್ ಕೇಳಿದ್ದಾರೆ. ಫಸ್ಟ್ ಫ್ಲೋರ್ ಕೆಳಗಡೆ ಆ ಕೆಮಿಕಲ್ಸ್ ಎಲ್ಲ ಇದ್ದಾವೆ, ಆ ಕೆಮಿಕಲ್ಸ್ ಆಪ್ರೇಟ್ ಮಾಡ್ತಕ್ಕಂಥವ್ರು ಅಲ್ಲಿ ಲ್ಯಾಬ್ ಟೆಸ್ಟಿಂಗ್ ಮಾಡ್ತಕ್ಕಂಥವ್ರು ಅಲ್ಲಿ ಬೆಂಕಿ ಹತ್ಕೊಂಡಿದೆ. ಬೆಂಕಿ ಹತ್ಕೊಂಡ ತಕ್ಷಣನೇ ಜ್ವರ ಕೇಳಿಸ್ತಾ ಇಲ್ವಾ? ಬೆಂಕಿ ಕೇಳಿಸ್ತಾ ಇದೆ. ಈಗ ಬೆಂಕಿ ಹತ್ಕೊಂಡಿದೆ, ಅದು ಸುಮಾರು 5:10 ಸಮಯ ಇರಬೇಕು. ಬೆಂಕಿ ಹತ್ಕೊಂಡಾಗ ಅಲ್ಲಿ ಇದ್ದಂಥ ಆಪರೇಟರ್ಗಳು ಅವರು ಹೊರಗಡೆ ಬೆಂಕಿ ಹತ್ಕೊಂಡಿದೆ ಅಂತ ಕೂಕೊಂಡು ಭಯದಿಂದ ಈಚೆಗೆ ಬಂದ್ಬಿಟ್ಟಿದ್ದಾರೆ. ಬೆಸ್ಟ್ ಟ್ರೀಟ್ಮೆಂಟ್ ಕೊಡಿ ಅಂತ ಹೇಳಿದ್ದೀನಿ ಡಾಕ್ಟರ್. ಬೆಸ್ಟ್ ಅವೈಲಬಲ್ ಟ್ರೀಟ್ಮೆಂಟ್ ಅವರಿಗೆ ಕೊಡಬೇಕು, ಅವ್ರ ಪ್ರಾಣ ಉಳಿಸ್ಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡಬೇಕು. ಅಂದರೆ ಹೆಚ್ಚಾಗಿ ಮುಖ ಮತ್ತು ಕೈಗಳು ಇದು ಸುಟ್ಟೋಗಿದೆ. ಹೆಚ್ಚಾಗಿ ಮುಖಕ್ಕೆ ಮತ್ತು ಕೈಗಳು ಸುಟ್ಟೋಗಿದೆ. ಲಕ್ಕಿಲಿ ಕಣ್ಣುಗಳಿಗೇನು ಅಪಾಯ ಆಗಿಲ್ಲ, ದೃಷ್ಟಿ ಕಾಣಿದೆ, ಕಣ್ಣುಗಳಿಗೆ ಅಪಾಯ ಆಗಿಲ್ಲ. ಮುಖ ಎಲ್ಲ ಸುಟ್ಟಿದೆ ಮತ್ತು ತೋಳುಗಳೆಲ್ಲ ಸುಟ್ಟಿದೆ, ಮುಖಕ್ಕೆ ಅಪಾಯ ಆಗಿಲ್ಲ. ಅದು ಯಾಕಾಯಿತು, ಹೇಗಾಯಿತು ಅನ್ನೋದ್ರ ಬಗ್ಗೆ ಒಂದು ತನಿಖೆ ಮಾಡಬೇಕು ಅಂತೇಳಿ ನಾನು ಹೇಳಿದ್ದೀನಿ. ಕಮಿಷನ್ಗೆ ಕೂಡಲೇ ತನಿಖೆ ಮಾಡಬೇಕು. ಪೊಲೀಸ್ನವರು ಕೂಡ ಎಫ್ ಐ ಆರ್ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಸೊ ಅದು ಕ್ರಿಮಿನಲ್ ಕೇಸು ಕೂಡ ಅದು ಇನ್ವೆಸ್ಟಿಗೇಷನ್ ಆಗುತ್ತೆ ಮತ್ತು ತನಿಖೆಯೂ ಕೂಡ ನಡೀತದೆ. ಸೊ ಇದು ಅಲ್ಲೇ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಅವರು ಮಾಡ್ತಾರೆ. ಈಗ ಅವ್ರ ಗುಣ ಆಗಲಿ, ಬೇಗನೆ ಗುಣ ಆಗಲಿ ಅಂತ ಹಾರೈಸ್ತೀನಿ ನಾನು.